ಕಷ್ಟಗಳು ಬರೋದು ಬೇಡ, ಯಥೇಚ್ಛವಾಗಿ ಅನ್ನ ನೀರುಗಳು ಅವರಿಗೆ ದೊರೀತಾ ಇರಲಿ. ಕೊನೆಗೆ ಎಂಥ ಮಾತು ಹೇಳಿದ್ರು, ಅವರಿಗೆ ಶಾಂತಿ ಸಿಗಲಿ ಹೇಳಿ. ಎಂಥ ಹೃದಯವಂತಿಕೆ ಇರಬೇಡ, ಇದಕ್ಕೆ ಹೃದಯ ಅಂತ ಕರೆಯೋದು? ನಾವು ನಮ್ಮ ಎದರ ಇಡೀ ಜಗತ್ತ ಇದಕ್ಕೆ ಒಳ್ಳೇದಾಗಲಿ ಅಂತ ಭಾವಿಸಿದರು. ನಮ್ಮ ಜನ ಒಳ್ಳೇದಾಗಲಿ ಅಂತ ಅವರಿಗೆ, ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತಲ್ಲ, ಇಡೀ ಸರ್ವೇ ಜನಾಹ. ಜನಾಹ ಅಂದ್ರೆ ಬರೇ ಜನ ಅಲ್ಲ, ಬದುಕಿದವರೆಲ್ಲ, ಜೀವಿಗಳದಾರೆಲ್ಲ, ಎಲ್ಲ ಜನ. ಎಂಥ ಭಾವನೆ! ಜಾತಿ ಕಾಣಲಿಲ್ಲ, ಮತ ಕಾಣಲಿಲ್ಲ, ಧರ್ಮ ಕಾಣಲಿಲ್ಲ, ಭಾಷೆ ಕಾಣಲಿಲ್ಲ, ರಾಷ್ಟ್ರ ಕಾಣಲಿಲ್ಲ. ಸರ್ವೇ ಜನಾಹ ಸುಖಿನೋ ಭವಂತು ಅಂತ ಹೇಳಿದ ಮಹಾನುಭಾವರ ದೇಶ ಭಾರತ. ಇದು ಎಂಥ ಅದ್ಭುತವಾದ ಹೇಳಿ, ಎಂಥ ಜನ ಬದುಕಿದರು, ನಾವು ಹೆಮ್ಮೆ ಪಡಬೇಕು. ಎಂಥ ಜನರ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ಅನ್ನುವ ಭಾವ ಇರಬೇಕು, ಸ್ವಾಭಿಮಾನ ಇರಬೇಕು ಮನುಷ್ಯಾಗ. ಎಂಥ ವಿಶಾಲ ಭಾವನೆ! ಆ ಬಳಿಕ ತಲೆಯನ್ನ ಬಳಸಿದರು, ಎಂಥ ಅದ್ಭುತ ತಲೆಯನ್ನ ಬಳಸಿದರು. ಮ್ಯಾಥಮೆಟಿಕ್ಸಲ್ಲಿ ಶೂನ್ಯವನ್ನ ಸಂಶೋಧನಾ ಮಾಡಿದಂಥ ಭಾರತೀಯರು ಭಾಸ್ಕರಾಚಾರ್ಯ, ಎಂಥೆಂಥ ಮಹಾನುಭಾವರು ಹೇಳಿ. ಜಗತ್ತೆಲ್ಲ ಎಂದು ಕೊಂಡಾಡ್ತದೆ, ನಮಗೆ ದೊಡ್ಡ ಕಾಣಿಕೆ ದೊರೆತದ್ದು ಭಾರತೀಯರ ಶೂನ್ಯ ಕಲ್ಪನಾ. ಅದು ಒಂದು ಇಲ್ಲದೆ ಇದ್ರೆ ಶತಮಾನಗಳಷ್ಟು ನಾವು ಹಿಂದೆ ಇರ್ತಿದ್ದೇವೇನೋ ಅಂತ ಪಾಶ್ಚಿಮಾತ್ಯ ಮ್ಯಾಥಮೆಟಿಷಿಯನ್ಸ್. ಎಂಥ ಕಾಣಿಕೆ, ತಲೆ ಹೆಂಗೆ ಬಳಸಿರಬೇಕು ಹೇಳಿ. ಆ ಬಳಿಕ ಒಬ್ಬ ಹುಡುಗ, ಸಾಮಾನ್ಯ ಹುಡುಗ, ಆತ ಕಪಿಲ ಅಂತ. ಏನ್ ನೋಡಬೇಕು! ಆತ ಜಗತ್ತನ್ನ ವಿಭಜನೆ ಮಾಡಿದ, ಕೊನೆಗೆ ಸಂಶೋಧನೆ ಮಾಡಿದ. ಈ ಜಗತ್ತಿನಲ್ಲಿ ಇರುವ ವಸ್ತುಗಳೇ ಎರಡು, ಯಾವುದು? ಒಂದು ಚೇತನ, ಒಂದು ಅಚೇತನ ಅಂತದನ್ನ ವಿಭಾಗ ಮಾಡಿದ ಒಬ್ಬ ಸಾಮಾನ್ಯ ಹುಡುಗ. ಕಣಾದ ಅಂತ ಒಬ್ಬ ಹುಡುಗ ಬಂದ, ಸಾಮಾನ್ಯ ಕಣಾದ. ತಾಯಿ ಆತ ಮಗ ಇಬ್ಬರೇ ಇರ್ತಿದ್ರು. ಏನು ಹುಡುಗ, ಅವನಿಗೆ ಅನ್ನ ನೀಡ್ತಿದ್ಲು ತಾಯಿ, ಗುಂಪಾಗಿ ಅನ್ನ ನೀಡ್ತಿದ್ಲು. ಅವ ಕಣ ಕಣ ಕತಗದು ತೆಗೆದು 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 ಕೊನೆಗೆ ಹೇಳ್ತಿದ್ದ ತಾಯಿಗೆ, ಇದು ಕಣಗಳಿಂದ ನಿರ್ಮಾಣ ಆಗ್ಯದ. ಹಾಗೆ ಇಡೀ ಜಗತ್ತೆಲ್ಲ ಕಣಗಳಿಂದ ನಿರ್ಮಾಣ ಆಗ್ಯದ. ಇದು ಅಣುಶಾಸ್ತ್ರವನ್ನು ಪ್ರಾರಂಭ ಮಾಡಿದಂಥ ಮಹಾನುಭಾವ. ಕಣಾದ ತಲೆ ಬಳಸಿದ, ತಲೆ ಬಳಸಿದ. ಎಂಥ ಬಾಲಕರು ನಮ್ಮ ದೇಶದಲ್ಲಿ ಆಗಿ ಹೋದರು, ಎಂಥ ರೀತಿಯಲ್ಲಿ ತಲೆಯನ್ನು ಬಳಸಿದರು. ಇನ್ನೊಬ್ಬ ಬಂದ, ನಚಿಕೇತ ಅಂತ ಬಂದ. ನಾನು ಯಾವುದಕ್ಕೆ ಹೆದರೋದಿಲ್ಲ ಅಂದ. ಮರಣವೇನೋ, ಮರಣಾಚೆ ಏನು, ಏನದ ಒಮ್ಮೆ ನೋಡಿ ಬಿಡಬೇಕು ಅಂತ ಬಂದ. ಅವನಿಗೆ ಆತ ಗುರು ಆದವ ಎಲ್ಲ ಆಸೆಗಳನ್ನ ತೋರಿಸಿದ. ನಿನಗೆ 100 ವರ್ಷ ಆಯುಷ್ ಅಲ್ಲ, 1,000 ಕೊಡ್ತೇನೆ, ಜಗತ್ತಿನ ಸಾಮ್ರಾಟನನ್ನಾಗಿ ಮಾಡ್ತೇನೆ, ಎಲ್ಲವನ ಕೊಡ್ತೇನೆ, ಹೇಳು ಈ ಜ್ಞಾನದ ಹಿಂದೆ ಯಾಕೆ ಬೆನ್ನತ್ತಿದೆ ಅಂತ ಕೇಳ್ದ. ಅವಾಗ ಅವರು ಹೇಳಿದರು, ಆ ಹುಡುಗ ಹೇಳ್ತಾನ, ನಚಿಕೇತ, ನಿನ್ನ ರಾಜ್ಯ ನಿನಗೇ ಇರಲಿ, ನಿನ್ನ 1,000 ವರ್ಷದ ಜೀವನ ನಿನಗೇ ಇರಲಿ, ನಿನ್ನ ಸಂಪತ್ತು ನಿನಗಿರಲಿ, ನನಗೆ ಯಾವುದರ ಅವಶ್ಯಕತೆ ಇಲ್ಲ, ಜ್ಞಾನದ ಅವಶ್ಯಕತೆ ಆದ ನನಗೆ. ಎಂಥ ಹುಡುಗರ ದೇಶ ಇದು! ಬೇಕು ಹಿಂಗೆ ಜೀವನವನ್ನ ಕಳೆಯೋದು. ದೇವರು ಕೊಟ್ಟ 3 ಅಂಗಗಳಿವ, ಕೈಯ, ಹೃದಯ, ಮಾತು, ಮನಸ್ಸು, ಬುದ್ಧಿ. ಇವಿಷ್ಟು ಅಂಗಗಳು, ದೇವ ಕೊಟ್ಟ ಅಂಗಗಳನ್ನ ಹೊಲಸ ಮಾಡಬಾರದು. ಕೈಯನ್ನ ಹೊಲಸ ಮಾಡಬಾರದು. ಕೈ ಬೆಳೆಸ್ತಾ ಇರಬೇಕೇ ವಿನಃ ಅದು ನಾಶ ಮಾಡಬಾರದು. ಮಾತು ಕೂಡಿಸ್ತಾ ಇರಬೇಕೇ ವಿನಃ ಮಾತು ಜನದ ಮನಸ್ಸನ್ನ ಒಡೆಯಬಾರದು. ಹೃದಯ ವಿಶಾಲವಾಗಿರಬೇಕು, ಜಗತ್ತನ್ನು ಒಪ್ಪಿಕೊಳ್ಳುವಷ್ಟು. ಬುದ್ಧಿ ವಿಶ್ವ ಸತ್ಯವನ್ನು ಕಂಡುಹಿಡಿಯುವ ಪ್ರಯತ್ನದಲ್ಲಿರಬೇಕು. ಹಂಗೆ ಒಬ್ಬ ಮನುಷ್ಯ ಬಂದ ಅಂದರೆ ಅವಾಗ ಭಾರತ.
ಅವಾಗ ವಿಶ್ವ ಎಂಥ ಜನರನ್ನ ಸಿದ್ಧಗೊಳಿಸೋದಕ್ಕಾಗಿಯೇ ಎಲ್ಲ ಪ್ರಯತ್ನ, ಮನುಕುಲದ ಪ್ರಯತ್ನ, ನಿಸರ್ಗ ಪ್ರಯತ್ನ ಮಾಡ್ತಾರೆ. ನಾವು ಎಷ್ಟೇ ವಲಸ ಮಾಡ್ತೇವೆ, ಇಲ್ಲೆಲ್ಲವನ್ನ ವಲಸ ಮಾಡ್ತೇವೆ, ಇಲ್ಲೇನು 12 ತಿಂಗಳಲ್ಲಿ 8 ತಿಂಗಳ ವಲಸ ಮಾಡ್ಕೋತಾ ಇರ್ತೇವೆ. ಏನು 12 ತಿಂಗಳ ವಲಸ ಮಾಡ್ತೇವೆ? ನಿಸರ್ಗ ಒಂದು ವೇಳೆ ಸಿಟ್ಟಿಗೆ ಎದ್ದಿದ್ರೆ ಒಂದು ಕ್ಷಣ ಉಳಿತಿರಲಿಲ್ಲ ಯಾರು. ಮತ್ತೆ ಸಾಗರ ಹೇಳ್ತದೆ, ಸೂರ್ಯನೇ ನಿನ್ನ ಬಿಸಿಲನ್ನ ಉಂಡು ನನ್ನ ನೀರನ್ನ ಮ್ಯಾಲೆ ಇರಿಸ್ತೇನೆ. ಅಲ್ಲಿ ಹೊಲಸಾಗಿದೆ, ಮನುಷ್ಯ ಹೊಲಸ ಮಾಡಿದಾನ, ನದಿಗಳೆಲ್ಲ ಹೊಲಸಾಗಿವೆ. ನಾನು ಮೇಘಗಳನ್ನ ಕಳಿಸ್ತೇನೆ, ಮಸ್ತಾಗಿ ನೀರ ಸುರಿಸ್ತೇನೆ, 2 ತಿಂಗಳು ಎಲ್ಲವನ್ನ ಸ್ವಚ್ಛ ಮಾಡಿ ಬಿಡ್ತೇನೆ. ಎಂಥ ಕೆಲಸ ನಿಸರ್ಗ ಮಾಡುತ್ತೆ. ನಾವಿಷ್ಟು ಸ್ವಲ್ಪ ಆಸರಾಗಿ ಬಿಟ್ರೆ ಅದಕ್ಕೆಷ್ಟು ಸಂತೋಷ ಆಗ್ತದೆ ಹೇಳಿ. ಸ್ವಚ್ಛ ಆದ ನೀರು ನಾವು ಕುಡಿಲಿಕ್ಕೆ ಬಯಸ್ತೇವೆ, ಹಾಗೇ ಪ್ರಾಣಿಗಳು ಸ್ವಚ್ಛ ನೀರ ಕುಡಿಲಿಕ್ಕೆ ಬಯಸ್ತಾವ, ಹಾಗೆ ಸಸ್ಯಗಳು ಸಹಿತ ಸ್ವಚ್ಛ ನೀರನ್ನ ಬಯಸ್ತಾ ಇರ್ತಾವ. ಎಲ್ಲ ಜೀವ ಜಂತುಗಳೆಲ್ಲ ದೇ ಡಿಪೆಂಡ್ ಅಪಾನ್ ದ ವಾಟರ್, ಕ್ಲೀನ್ ಅಂಡ್ ಕೂ. ಸ್ವಚ್ಛಾದ ತಿಳಿ ತಿಳಿಯಾದ ತಂಪು ತಂಪಾದ ನೀರದಲ್ಲ, ಅದೇ ಅಮೃತ ಈ ಜಗತ್ತಿನಲ್ಲಿ. ಎಂಥ ನೀರು ಯಾರಿಗೆ ಬೇಡ ಹೇಳಿ? ಬರೇ ಮನುಷ್ಯನಿಗೆಲ್ಲ, ಎಲ್ಲ ಜೀವ ಜಂತುಗಳಿಗೆಲ್ಲ ನೀರ. ನಾನು ಹೊಲಸ ಮಾಡಿದರೆ ಜೀವ ಜಂತುಗಳು ಬಳಲಬೇಕಾಗ್ತದೆ. ಇದನ್ನು ನಾವು ಅರಿತುಕೊಂಡು ಮನುಷ್ಯರು ಬಾಳೋದದೆ. ನಮ್ಮ ನೀರನ್ನ ನಾವು ದೇವರ ಹೆಂಗ ನೀರು ಸ್ವಚ್ಛ ಕೊಟ್ಟ, ಆಕಾಶದಿಂದ ಬೀಳುವ ನೀರ ಎಷ್ಟು ಸ್ವಚ್ಛ ಹೇಳಿ. ನಮ್ಮ ಯಾವ ಬಾಟ್ಲಿಯಾಗೂ ಅಷ್ಟು ಸ್ವಚ್ಛ ನೀರು ಸಿಗೋದಿಲ್ಲ, ಅಷ್ಟು ಸ್ವಚ್ಛ ಆಕಾಶದಿಂದ ನೀರ ಬೀಳ್ತದೆ. ಅಂಥ ನೀರನ್ನ ನಾವು ಕುಡಿತೇವೆ, ಸ್ವಚ್ಛಾಗಿ ಇಟ್ಟುಕೊಂಡಿರೋದು. ಅದೇ ರೀತಿ ಭೂಮಿಯನ್ನು ಸ್ವಚ್ಛ ಆಗಿಡೋದು, ಗಾಳಿಯನ್ನು ಸ್ವಚ್ಛ ಆಗಿಡೋದು. ಎಲ್ಲ ಕಡೆ ಸ್ವಚ್ಛತೆ, ಸ್ವಚ್ಛತೆ, ಸ್ವಚ್ಛತೆಯ ದೇವರು ಅಂತ ಸಾರಿದವರು. ಹಾಂಗೆ ಮನುಷ್ಯ ನಿಸರ್ಗದ ಮಧ್ಯ ನಿಸರ್ಗಕ್ಕೆ ಹೊಂದಿ ನಿಸರ್ಗವನ್ನು ಕೆಡಿಸದಂಗೆ ಬಾಳಿ ಬದುಕಿದರೆ ಅದೇ ಮನುಷ್ಯನ ಧರ್ಮ, ಅದ ಅದ್ಭುತವಾದ ಧರ್ಮ. ಅಂಥ ಧರ್ಮವನ್ನು ನಾವು ಪಾಲಿಸೋದದ, ಚಂದಾಗಿ ಬಾಳಿ ಬದುಕೋದದ. ಅಂಥ ಕಾರ್ಯವನ್ನು ಪರಮ ಪೂಜ್ಯರಾದ ಚಂದ್ರಶೇಖರ ಮಹಾಸ್ವಾಮಿಗಳು 25 ವರ್ಷಗಳ ಕಾಲ ಈ ನಾಡಿನಲ್ಲಿ ಮಾಡ್ತಾ ಇದ್ದಾರೆ. ಏನು ಸ್ವಚ್ಛ ಸ್ವಚ್ಛ, ಅವರ ಅನ್ನದ ಆ ಕೇಂದ್ರಕ್ಕೆ ಹೋಗಬೇಕು. ನಾನು ಭಾಳ ಸಲ ಹೋಗಿರ್ತೀನಿ ಈ ಕಡೆ ಬಂದಾಗ, ಎಲ್ಲರೇ ಒಂದು ಈಟರೆ ಕಸ ಬಿದ್ದದೆ ನೋಡಬೇಕಂತ, ಒಮ್ಮೆ ಸಿಕ್ಕಿಲ್ಲ ಕಸ. ಎಷ್ಟು ಸ್ವಚ್ಛ ಸ್ವಚ್ಛ, ಆಶ್ಚರ್ಯ ಆಗಬೇಕು. ಹಂಗೆ ಸ್ವಚ್ಛತೆಯನ್ನ ಅವರು ಕಾಪಾಡಿದ್ದಾರೆ. ಒಳ್ಳೆ ಆಹಾರ ಲಕ್ಷ ಲಕ್ಷ ಮಕ್ಕಳಿಗೆ ಮುಟ್ಟಿಸಬೇಕನ್ನುವ ಭಾವನೆ ಅದಲ್ಲ, ಅದು ಬಹಳ ಮಹತ್ವದ್ದು. ಹೇಳಿ, ನಮ್ಮ ಮನೆಗೆ ಬಂದಾಗ ಒಬ್ಬ ನಮ್ಮ ಸಂಬಂಧಿಕ ಅತಿಥಿ ಬಂದರೂ ಸಹಿತ ಬಾಗಿಲ ತೆರೆವಾಗ ವಿಚಾರ ಮಾಡುವ ನಾವು ಲಕ್ಷಾಂತರ ಮಕ್ಕಳಿಗೆ ಪ್ರತಿದಿನ ಹೇಳಿ, ಎಷ್ಟು ಆಶ್ಚರ್ಯದ. ನಮ್ಮ ನಮ್ಮ ಮಕ್ಕಳಿಗೆ ನೀಡಲಾರದ ನಮಗೆ ಎಷ್ಟು ಆಶ್ಚರ್ಯ ಅನಿಸಬೇಕು ಹೇಳಿ. ಎಂಥ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು. ಒಂದೊಂದು ವಚನಗಳನ್ನು ಕೇಳಬೇಕು, ಓದಬೇಕು, ನೋಡಬೇಕು. ಏನು ವಚನ ಬರೀತಾರೆ ಅದನ್ನು ಅವ್ರ ಮುಖದಿಂದ ಕೇಳಬೇಕು. ಏನು ಗಟ್ಟಿಯಾಗಿ ಅವ್ರದ್ದೊಂದು ಧ್ವನಿ ನೋಡಬೇಕು. ದೇವರು ಕೊಟ್ಟಿದ್ದಾನೆ ಇಂಥ ಧ್ವನಿ, ಏನು ಧ್ವನಿ ಅದ. ಅಂಥ ಧ್ವನಿಯಲ್ಲಿಯೇ ಅವರ ಮಾತುಗಳನ್ನು ವಚನ